ಎಸ್. ಕನ್ನಡಪ್ರಭದ ಮೊದಲ ಪುಟದಲ್ಲಿ ಬುಧವಾರ ಬೆಳಿಗ್ಗೆ ಸಂಪುಟ ವಿಸ್ತರಣೆ ಅನ್ನುವಂತಹ ಸುದ್ದಿ ಇದೆ. ಬಹಳ ದಿನಗಳಿಂದ ನಡೀತಾ ಇದ್ದಂತಹ ಹಗ್ಗ ಜಗ್ಗಾಟ, ಸಂಪುಟ ವಿಸ್ತರಣೆ ಆಗತ್ತಾ ಅಥವಾ ಸಂಪುಟ ಪುನರ್ರಚನೆ ಆಗತ್ತಾ ಅನ್ನುವಂತಹ ಗೊಂದಲ ಇತ್ತು. ಅಂತೂ ಇಂತೂ ಬುಧವಾರ ಬೆಳಿಗ್ಗೆ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಕಾಂಗ್ರೆಸ್ ಕೋಟಾದಲ್ಲಿ ಶಂಕರ್, ಜೆಡಿಎಸ್ನಿಂದ ನಾಗೇಶ್ಗೆ ಮಂತ್ರಿಗಿರಿ. ಇನ್ನೊಂದು ಸ್ಥಾನದ ಬಗ್ಗೆ ಬಹಳಷ್ಟು ಕುತೂಹಲ ಇದೆ. ಬುಧವಾರ ಬೆಳಿಗ್ಗೆ 11:30ಕ್ಕೆ ಶಪಥ ಕೂಡ ಇರುತ್ತೆ. ಸೊ ಈ ಕುರಿತಂತೆ ಡೀಟೇಲ್ ಆದಂತಹ ಸ್ಟೋರಿ ಇದೆ. ಸಿದ್ದರಾಮಯ್ಯ ವಿರುದ್ಧ ದೇವೇಗೌಡರ ಮೇಲುಗೈ, ಡಿಸೆಂಬರ್ನಲ್ಲಿ ಪುನರ್ರಚನೆ, ಕಾಂಗ್ರೆಸ್ಸಿಗರ ಮೂಗಿಗೆ ತುಪ್ಪ ಸವರುವಂತಹ ಕೆಲಸ ಕೂಡ ಆಗಿದೆ. ಕಾಂಗ್ರೆಸ್ ಸದಸ್ಯತ್ವಕ್ಕೆ ಶಂಕರ್ಗೆ ದಿನೇಶ್ ಸೂಚನೆ. ಈ ಕುರಿತಾದ ಕಂಪ್ಲೀಟ್ ಆದ ಡೀಟೇಲ್ಸ್ ಮೊದಲ ಪುಟದಲ್ಲಿ, ಮುಂದುವರೆದಂತೆ 7ನೇ ಪುಟದಲ್ಲಿ, 10ನೇ ಪುಟದಲ್ಲಿ ಡೀಟೇಲ್ ಆದ ಸ್ಟೋರಿ ಇದೆ, ತಪ್ಪದೇ ನೋಡಿ. ಎಸ್, ಇನ್ನು 3ನೇ ಪುಟಕ್ಕೆ ಬರೋದಾದ್ರೆ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಸುದ್ದಿ ಒಂದು ನಿಮಗೋಸ್ಕರ ಕಾಯ್ತಾ ಇದೆ. ಎಸೆದ ಹಾಳೆಯಿಂದ 1,00,000 ನೋಟು ಪುಸ್ತಕ ತಯಾರಿಕೆ ಮಾಡಲಾಗಿದೆ. ಸ್ವಯಂ ಸೇವಾ ಸಂಸ್ಥೆ ಸಮರ್ಪಣಾ ಟ್ರಸ್ಟ್ನಿಂದ ಈ ಕಾರ್ಯ ನಡೆಸಲಾಗಿದ್ದು, ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಅದನ್ನ ವಿತರಣೆ ಮಾಡಲಾಗಿದೆ. ಹಾಗಾದ್ರೆ ಏನಿದು, ಯಾವ ರೀತಿ ಖಾಲಿ ಹಾಳೆಗಳ ಸಂಗ್ರಹ ಮಾಡಲಾಯಿತು, ಯಾವ ರೀತಿ 1,00,000 ನೋಟ್ ಪುಸ್ತಕಗಳನ್ನ ತಯಾರಿ ಮಾಡಲಾಯಿತು ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀವು ಓದಬಹುದು. ಇನ್ನು 8ನೇ ಪುಟ ವಿಚಾರ ವಿಸ್ತಾರದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆದಂತಹ ಆರ್ಟಿಕಲ್ ಇದೆ. ಬಿಜೆಪಿ ಗೆಲ್ಲಿಸೋದಕ್ಕೆ ಶಾ ಸ್ಟ್ರಾಟಜಿ ಹೇಗಿತ್ತು ಅನ್ನೋದರ ಬಗ್ಗೆ ರೆಡಿಯಾದಂತಹ ಒಂದು ಕುತೂಹಲಕರ ಪುಸ್ತಕ. 2019ರ ಮೋದಿ ಗೆಲುವಿನ ಹಿಂದಿನ ತಂತ್ರಗಾರಿಕೆಯ ಬಗ್ಗೆ ಕುತೂಹಲಕರವಾದಂತಹ ಒಂದು ಪುಸ್ತಕ ಹೊರಬಿದ್ದಿದೆ. ಶಾಗೆ ಸಿಕ್ಕಂತಹ ಗೋಲ್ಡನ್ ಪೀರಿಯಡ್ ಇದು. ಶಾ ಸ್ವತಃ ವಿಸ್ತಾರಕ್ಕಾದ್ರೂ ಚುನಾವಣೆ ಗೆಲ್ಲೋದೊಂದೇ ಉದ್ದೇಶ ಅಲ್ಲ. ಯಾಕಂದ್ರೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲೋದಕ್ಕೆ ಕೇವಲ 3-4 ತಿಂಗಳ ಪ್ರಚಾರ ಕಾರಣ ಅಲ್ಲ, 3-4 ವರ್ಷದಿಂದ ಅಮಿತ್ ಶಾ ನಡೆಸಿದಂತಹ ತಂತ್ರಗಾರಿಕೆ ಇದರ ಹಿಂದಿದೆ. ಹಾಗಾಗಿಯೇ ಹಿಂದೆಂದೂ ಕಾಣದಂತಹ ಒಂದು ಗೆಲುವನ್ನ ಬಿಜೆಪಿ ಪಡೆಯೋದಕ್ಕೆ ಸಾಧ್ಯವಾಯಿತು ಅಂತ, ಆ ಒಂದು ದಾರಿ ಹೇಗಿತ್ತು ಅನ್ನೋದರ ಕುರಿತಾಗಿ ಇಂಟ್ರೆಸ್ಟಿಂಗ್ ಆದಂತಹ ಒಂದು ಆರ್ಟಿಕಲ್ ಇದೆ, ತಪ್ಪದೆ ನೋಡಿ. ಇನ್ನು ಅದರ ಪಕ್ಕಕ್ಕೆ ಬರೋದಾದ್ರೆ 10 ವರ್ಷದಲ್ಲಿ ಭಾರತ ಬಡತನದಿಂದ ಮುಕ್ತ ಹೇಗೆ ಅನ್ನೋದ್ರ ಬಗ್ಗೆ ನೀವು ನೋಡಬಹುದು. 44 ಜನ ಸುಧಾರಣೆ. 2030ರಲ್ಲಿ ಭಾರತದಲ್ಲಿ ಬಡವರೇ ಇರೋದಿಲ್ಲವಂತೆ. ಕಡು ಬಡತನ ಬೇರೆ, ಬಿಪಿಎಲ್ ಮಟ್ಟ ಬೇರೆ ಅನ್ನುವಂಥದ್ದು. ಹಾಗಾದ್ರೆ 10 ವರ್ಷದಲ್ಲಿ ಇದೆಲ್ಲವೂ ಸಾಧ್ಯ ಆಗುತ್ತಾ ಅನ್ನೋದ್ರ ಬಗ್ಗೆ ಇವತ್ತಿನ ವಿಚಾರ ವಿಸ್ತಾರದಲ್ಲಿ ನೀವು ಡೀಟೇಲ್ ಆಗಿ ನೋಡಬಹುದು. ಇನ್ನು ಕನ್ನಡಪ್ರಭ, ಇವತ್ತು ಭಾನುವಾರ, ಹಾಗಾಗಿ ಭಾನುಪ್ರಭ ಇದೆ ಇರತ್ತೆ. ಭಾನುಪ್ರಭದಲ್ಲೂ ಒಂದು ಇಂಟ್ರೆಸ್ಟಿಂಗ್ ಆದಂತಹ ಸುದ್ದಿ ಇದೆ, ಪುಲ್ವಾಮಾ ಡೈರಿಯ ಬಗ್ಗೆ. ಪುಲ್ವಾಮಾ ದಾಳಿಯ ನಂತರ ನೇರವಾಗಿ ಅಲ್ಲಿಗೆ ಹೋದಂತಹ ಹಿರಿಯ ಪತ್ರಕರ್ತ ರವಿ ಬೆಳಗೆರೆ ಅವರು ಬರೆದ ಅನುಭವ ಕಥನದಲ್ಲಿ ಕಾಶ್ಮೀರದ ಸಮಸ್ಯೆಯ ಸಮಗ್ರ ಚಿತ್ರಣವನ್ನ ಇಲ್ಲಿ ಕೊಡಲಾಗಿದೆ. ಸೊ ತಪ್ಪದೇ ಓದಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇದರ ಜೊತೆ ಇನ್ನೂ ಬಹಳಷ್ಟು ಸುದ್ದಿಗಳು ಇವತ್ತಿನ ಕನ್ನಡಪ್ರಭದಲ್ಲಿದೆ, ಮಿಸ್ ಮಾಡದೆ ಓದಿ.